ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಕರ್ನಾಟಕದಲ್ಲಿ ಜಿಲ್ಲೆಗಳಲ್ಲಿ ಬಿಜೆಪಿ ಕಚೇರಿಗಳ ಉದ್ಘಾಟನೆ ಇದೆ. ಪಕ್ಷ ಎಲ್ಲ ಕಡೆಯೂ ಕೂಡ ನಮ್ಮ ಜಿಲ್ಲಾ ಕಚೇರಿಗಳನ್ನು ಮಾಡಬೇಕು ಮತ್ತು ಡೈಲಿ ಆಕ್ಟಿವಿಟೀಸ್ ಆಗಬೇಕು. ಜಿಲ್ಲಾ ಕಚೇರಿಗಳಲ್ಲಿ ವಾಚನಾಲಯ ಇರಬೇಕು, ಲೈಬ್ರರಿ ಇರಬೇಕು, ಮತ್ತು ಕಾರ್ಯಕರ್ತರು ಬಂದಾಗ ಅವ್ರಿಗೆ ಕುಳಿತುಕೊಳ್ಳುವಂಥ ಅವಕಾಶ, ಇವೆಲ್ಲವನ್ನು ಆದಂಥ ವ್ಯವಸ್ಥಿತವಾದಂಥ ಒಂದು ಆಫೀಸ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಬಿಜೆಪಿ ಮಾಡಿದೆ. ಸೊ ಅದರ ಉದ್ಘಾಟನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ನಡ್ಡಾಜಿಯವರು ಮಾಡ್ತಾ ಇದ್ದಾರೆ. ಎಲ್ಲ ಮಂತ್ರಿಗಳು ಒಂದೊಂದು ಜಿಲ್ಲೆಗೆ ಹೋಗ್ತಾರೆ, ಜಿಲ್ಲೆಯಲ್ಲಿ ಆಫೀಸನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಎಲ್ಲ ಮಂತ್ರಿಗಳು. ಸೊ ನಡ್ಡಾ ಅವರು ಒಂದು ಕಡೆಯಿಂದ ಉದ್ಘಾಟನೆಯನ್ನು ಮಾಡ್ತಾರೆ, ಉಳಿದಂತೆ ಎಲ್ಲ ನಮ್ಮ ಮಂತ್ರಿಗಳೆಲ್ಲರೂ ಕೂಡ ಆ ಜಿಲ್ಲೆಯಲ್ಲಿ ಉದ್ಘಾಟನೆಗೋಸ್ಕರ ಹೋಗ್ತಾ ಇದ್ದಾರೆ. ನಾನು ಕೂಡ ನಾಳೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಕೋಲಾರಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಒಳ ಮೀಸಲಾತಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಮಾಧುಸ್ವಾಮಿ ನೇತೃತ್ವದಲ್ಲಿ ಒಳ ಮೀಸಲಾತಿ ಏನು ಎಸ್ ಸಿ ರಿಸರ್ವೇಷನ್ ಇದೆ ಅದರಲ್ಲಿ ಒಳ ಮೀಸಲಾತಿಯನ್ನು ಕೊಡೋ ಅಂಥ ಒಂದು ಕಮಿಟಿಯನ್ನು ನೇಮಕ ಮಾಡಿದ್ದಾರೆ. ಹಿಂದೆನೂ ಕೂಡ ಧೈರ್ಯ ಮಾಡಿ ಎಸ್ ಟಿ ಮತ್ತು ಎಸ್ ಸಿಗಳಿಗೆ ರಿಸರ್ವೇಷನನ್ನು ಜಾಸ್ತಿ ಮಾಡಿದ್ದಾರೆ. ಈಗ ಒಳ ಮೀಸಲಾತಿಗೂ ಕೂಡ ಒಂದು ಸಮಿತಿಯನ್ನು ನೇಮಕ ಮಾಡಿ ಆ ಜನಾಂಗಕ್ಕೆ ಒಂದು ನ್ಯಾಯವನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಕಾಂಗ್ರೆಸ್ಸವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇದು ಕಣ್ಣೀರು ಒರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರಾಮಾಣಿಕ ಕಳಕಳಿ ಇಲ್ಲ ಅಂತ. ನಾನು ಸಿದ್ದರಾಮಯ್ಯನವ್ರ ಕೇಳಕ್ಕೆ ಇಷ್ಟ, ಅಟ್ಲೀಸ್ಟ್ ಕಣ್ಣೀರು ಒರೆಸುವಂಥ ಪ್ರಯತ್ನ ಆದರೂ ನಾವು ಮಾಡಿದ್ದೀರಿ, ಇಷ್ಟು ವರ್ಷ ನೀವು ಏನು ಮಾಡ್ತಾ ಇದ್ರಿ? ಆ ಕಣ್ಣೀರು ಒರೆಸುವಂಥ ಕೆಲಸನೂ ನೀವು ಮಾಡಿದೆ, ಮೂಲೆ ಗುಂಪು ಮಾಡಿದ್ರಿ ಆ ವರದಿಯನ್ನು. ಈಗ ಅದಕ್ಕೆ ನಾವು ಚಾಲನೆಯನ್ನು ಕೊಡೋವಂಥ ಕೆಲಸವನ್ನು ಮಾಡಿದಿರಿ. ನೀವು ಮಸ್ಲೆ ಕಣ್ಣೀರು, ನಿಮ್ಮದು ದಲಿತರ ಬಗ್ಗೆ ಮಸ್ಲೆ ಕಣ್ಣೀರು, ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ, ಅವರನ್ನು ಸೋಲಿಸಿ ಅವಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುಸ್ತಾ ಇದೆ. ಜನ ಅರ್ಥ ಆಗಿದೆ, ಈಗ ಎಸ್ ಟಿ ರಿಸರ್ವೇಷನನ್ನು ಜಾಸ್ತಿ ಮಾಡಿದ್ಮೇಲೆ ಆ ಜನಾಂಗಕ್ಕೆ ಅರ್ಥ ಆಗಿದೆ. ಕಾಂಗ್ರೆಸ್ ಅವರು ಬೊಗಳೇ ಬಿಡ್ತಾರೆ, ಕೆಲಸ ಮಾಡಲ್ಲ, ನಮ್ಮ ಪರವಾಗಿಲ್ಲ, ನಮ್ಮ ಓಟ್ ಕೇಳ್ತಾರಷ್ಟೇ, ಬಿ ಜೆ ಪಿನೇ ನಿಜವಾದಂಥ ದಲಿತರ ಪರವಾದಂಥ ಪಾರ್ಟಿ ಅಂತ ಇವತ್ತು ಈ ರಿಸರ್ವೇಷನ್ ಘೋಷಣೆಯಾಗಿ ಇದೊಂದು ಸಮಿತಿ ನೇಮಕ ಮಾಡಿರೋದ್ರಿಂದ ದಲಿತರಿಗೆ ಒಂದು ಬಿ ಜೆ ಪಿ ಬಗ್ಗೆ ವಿಶ್ವಾಸ ಮೂಡ್ತಾ ಇದೆ. ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಇದನ್ನ, ಯಾಕಂದ್ರೆ ಅಲ್ಲಿರುವಂತ ಕೆಲವೊಂದು ವರದಿಯಲ್ಲಿರೋ ಕೆಲವೊಂದು ಅಂಶಗಳು ಈಗ ಏನ್ ಲೀಕ್ ಆಗಿದೆ ಅದ್ರ ಪ್ರಕಾರ ಪರಿಚಿತರಿಗೆ ನಮ್ಗೆ ನೆಗೆಟಿವ್ ಆಗಿದೆ ನಮ್ಗೆ ಅನ್ನತಕ್ಕಂಥ. ಅಲ್ಲ ಈಗ ಕ್ಯಾಬಿನೆಟ್ ಕಮಿಟಿ ಮಾಡಿದಲ್ಲ ಸಬ್ ಕಮಿಟಿ, ಅದಾದ್ಮೇಲೆ ಸದನಕ್ಕೆ ಬರಲೇಬೇಕು, ಸದನಕ್ಕೆ ಬಂದೇ ಬರ್ತದೆ. ಅಷ್ಟಾದ್ರೂ ಕಾಮನ್ ಸೆನ್ಸ್ ಇರ್ಬೇಕಲ್ಲ ಅವ್ರು ಕಾಂಗ್ರೆಸ್ ಅವ್ರಿಗೆ. ಅಲ್ಲ ಏನೇ ಈಗ ಕ್ಯಾಬಿನೆಟ್ ಅಲ್ಲಿ ಏನೇ ವಿಚಾರ ಆದ್ರೂ ಅದು ಅಸೆಂಬ್ಲಿಯಲ್ಲಿ ಮಂಡೆ ಆಗ್ತದೆ, ಅದು ಪ್ರೊಸೀಜರ್, ಅದು ಕಾನೂನು. ಅಷ್ಟೂ ತಿಳುವಳಿಕೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳ್ಬೇಕು ಅವ್ರು? ಈಗ ನಾವು ಯಾವುದೋ ಒಂದು ಬಿಲ್ ಪಾಸ್ ಮಾಡೋಕ್ಕೆ ಬರ್ತದೆ, ಬಿಲ್ನ ಡೈರೆಕ್ಟಾಗಿ ನಾವು ಅಲ್ಲಿ ಅಸೆಂಬ್ಲಿಗೆ ತರಲ್ಲ, ಫಸ್ಟು ಕ್ಯಾಬಿನೆಟಲ್ಲಿ ಇಟ್ಟು ಆಮೇಲೆ ತರೋವಂಥದ್ದು. ಅಷ್ಟು ಕಾಮನ್ ಸೆನ್ಸೂ ಕಾಂಗ್ರೆಸ್ ಅವ್ರಿಗಿಲ್ಲ ಅಂದರೆ ನಾನು ಏನು ಹೇಳಕ್ಕೆ ಸಾಧ್ಯ ಅವ್ರಿಗೆ? ಅವ್ರಿಗೆ ಸುಮ್ಮನೆ ಓಟ್ ಬೇಕಷ್ಟೇ, ಅವ್ರಿಗೇನು ಕೆಲಸ ಮಾಡಲ್ಲ ದಲಿತರಿಗೆ. ಅದರಿಂದ ಈಗಾಗಲೇ ಜನಕ್ಕೆ ಅರ್ಥ ಆಗಿದೆ, ಇಷ್ಟು ವರ್ಷ ಇದ್ರಲ್ಲ ಯಾಕೆ ಎಸ್ ಟಿ ರಿಸರ್ವೇಷನ್ ಮಾಡಲಿಲ್ಲ, ದಲಿತರಿಗೆ 2% ಓಟ್ ಇದು ಮೀಸಲಾತಿ ಯಾಕೆ ಕೊಡಲಿಲ್ಲ? ನಾವು ಕೊಟ್ಟರಲ್ಲ, ಹೊಟ್ಟೆವ್ರಿ ಅವ್ರಿಗೆ. ಈಗ ಇದು ಬೇರೆ ಮಾಡಿದಿರಲ್ಲ, ಕಾಂಗ್ರೆಸ್ ಅವ್ರಿಗೆ ಹಸಿ ಮೆಣಸಿನ ಹೊಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಇಸುಕೊಂಡಷ್ಟು ಹೊಟ್ಟೆ ಉರಿ ಶುರು ಆಗ್ಬಿಟ್ಟಿದೆ. ಇವೆರಡೂ ಆದ್ಮೇಲೆ ಎಲ್ಲ ದಲಿತರೆಲ್ಲ ನಮ್ಮ ಜೊತೆ ಇಲ್ಲ ಅನ್ನೋ ಸಂದೇಶ ಅವ್ರಿಗೆ ಹೋಗ್ತಾ ಇದೆ.